ಕಂಪೇರ್ ಟು ಬಿಜೆಪಿ ಜನ ಕಾಂಗ್ರೆಸ್ ಹಾಕಬೇಕು ಸರ್ ನನ್ನ ಪ್ರಕಾರ ನಂದೊಂದು ಸಿದ್ಧಾಂತ ಇಟ್ಕೊಂಡಿದೀನಿ ನಾನು ಯಾವ ವ್ಯಕ್ತಿನೂ ಬೈಕೊಳ್ಳಲ್ಲ ಯಾವ ಪಾರ್ಟಿನೂ ಬೈಯಲ್ಲ ನಂದೇನಿದೆ ಇಟ್ಸ್ ಆಲ್ ಅಬೌಟ್ ಮೈ ಸೆಲ್ಫ್ ಗ್ಲೋರಿಫಿಕೇಶನ್ ನನ್ನ ಬಗ್ಗೆ ನಾನು ಕಾಳೆ ಊದ್ಕೋತೀನಿ ಇನ್ನೊಬ್ಬರ ಬಗ್ಗೆ ನಾನು ಓದಲ್ಲ ಸೊ ನಾನು ಹೇಳೋದು ಕಾಂಗ್ರೆಸ್ ಪಾರ್ಟಿಗೆ ಅವಕಾಶ ಕೊಡೋದ್ರಿಂದ ಏನು ಈ ಹಿಂದೆ ಇನ್ನೊಂದು ಪಾರ್ಟಿಗೆ ಅವಕಾಶ ಕೊಟ್ಟಿದ್ರಿ ಮೂರು ಬಾರಿ ಅವರೇನು ಆಶ್ವಾಸನೆ ಕೊಟ್ಟಿದ್ದರು ಅಥವಾ ಅವರೇನು ಮಾತು ಕೊಟ್ಟಿದ್ರು ಏನು ನಡ್ಕೊಳ್ಳಿಲ್ಲ ಏನು ಜನಕ್ಕೆ ತಲುಪಿಸ್ಬೇಕಾಗಿತ್ತು ಅದರಲ್ಲಿ ಏನು ಫೇಲ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಆ ಕೆಲಸ ಮಾಡಲ್ಲ ಒಂದು ಎರಡನೇದು ನಾನು ಜಾತಿ ರಾಜಕೀಯ ಮಾಡಲ್ಲ ಅಥವಾ ನಮ್ಮ ಸಂಬಂಧಿಕರನ್ನ ಕರ್ಕೊಂಬಂದು ಕಾಂಟ್ರಾಕ್ಟ್ರುಗಳ್ ಮಾಡಲ್ಲ ಅಥವಾ ಯಾರೋ ಒಬ್ಬರು ಯಾವುದೋ ಒಂದು ಪಾರ್ಟಿಗೆ ಸರ್ ಜನಗಳು ಆಯ್ಕೆ ಸರ್ ಯಾವ ಪಾರ್ಟಿಗೆ ಬೇಕಾದ್ರೂ ನಮ್ಮಲ್ಲಿ ಹತ್ತಾರು ಪಾರ್ಟಿಗಳಿದ್ದಾವೆ ಯಾರ್ಯಾರಿಗೆ ಬೇಕಾದ್ರೂ ಹೋಗಿ ಸಪೋರ್ಟ್ ಮಾಡ್ಬೋದು ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ನನಗೆ ಯಾರೋ ಉಮಾಪತಿ ಗೌಡನ್ಗೆ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಸ್ಟೇಷನ್ ಕರೆದು ಅವನಿಗೆ ಬೆದರಿಕೆ ಈಗಲೂ ಇವಾಗಲೂ ನಡೀತಾ ಇದೆ ಡಾಕ್ಯುಮೆಂಟ್ ಬೇಕಾ ನಾನು ಕೊಡ್ತೀನಿ ಅದಕ್ಕೆ ಇವತ್ತು ನಮ್ಮಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೊಂದಷ್ಟು ಇನ್ಸ್ಪೆಕ್ಟರ್ಗಳು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸರ್ಕಾರಕ್ಕಾಗಲಿ ಜನಕ್ಕೆ ಸೇವೆ ಮಾಡ್ತಾ ಇಲ್ಲ ಅದು ಒಬ್ಬ ಶಾಸಕನಿಗೆ ಸೇವೆ ಮಾಡ್ತಾ ಇದ್ದಾರೆ ಒಂದು ಚಿಕ್ಕ ಚಿಕ್ಕ ಕೇಸ್ಗಳನ್ನ ದೊಡ್ಡ ದೊಡ್ಡ ಕೇಸ್ಗಳಿರ್ತವೆ ಅದನ್ನೆಲ್ಲ ಬಿಟ್ಬಿಟ್ಟು ಯಾರೊಬ್ಬ ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಆಗ್ತಾನೆ ಅಂದರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಇಪ್ಪತ್ತು ಜನ ಒಂದು ಮೀಟಿಂಗ್ ಮಾಡಿ ಇಪ್ಪತ್ತು ಜನ ಒಂದು ಮೀಟಿಂಗ್ ಮಾಡಿ ಆ ಹುಡುಗನ ಮೇಲೆ ಒಂದು ಎಫ್ ಐ ಆರ್ ಮಾಡ್ತಾರೆ ಸಾಧನೆ ಏನು ಸರ್ ಬೇಕಾಗಿರೋದು ಇವಾಗೆಲ್ಲ ಸರ್ ದೇವನ್ ದೇವತೆಗಳಿಗೆ ನೂರಕ್ಕೆ ನೂರು ಜನ ಸರಿ ಅನ್ನೋಲ್ಲ ಅಂತದ್ರಲ್ಲಿ ಮನುಷ್ಯರು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ ಆ ಸಣ್ಣ ಪುಟ್ಟ ಆರೋಪಗಳನ್ನ ಸಹಿಸ್ಕೊಳ್ಳೋಂಥ ಒಂದು ಪೇಷನ್ಸ್ ಇಲ್ಲ ಅಂದರೆ ಮತ್ತೆ ಜನಪ್ರತಿನಿಧಿ ಯಾಕೆ ನೀವ್ಯಾಕಿದ್ದೀರಾ ನಾನು ಹೇಳೋದು ಇಷ್ಟೇ ಅವ್ರು ಏನು ಅನಾಚಾರಗಳು ಮಾಡಿದ್ದಾರೆ ಆ ಅನಾಚಾರ ನಾನು ಖಂಡಿತವಾಗ್ಲೂ ಮಾಡಲ್ಲ ನಾನು ನಂಬಿರೋದು ಬನ್ಶಂಕರಮ್ಮ ತಾಯಿನ ಆ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನನಗೆ ಜನ್ಮ ಕೊಟ್ಟಿರೋ ತಾಯಿ ಮೇಲೆ ಆಣೆ ಹೇಳ್ತೀನಿ ಜಾತಿ ರಾಜಕೀಯ ಮಾಡಲ್ಲ ಸಂಬಂಧಿಕರನ್ನ ಅವ್ರ ಥರ ಇರೋ ಕಾಂಟ್ರಾಕ್ಟರ್ ಗಳೆಲ್ಲ ಅವ್ರ ಸಂಬಂಧಿಕ್ರೆ ಯಾಕೆ ಬೇರೆ ಅವ್ರ ಕೆಲಸ ಮಾಡೋಕ್ಕಾಗಲ್ಲ ನಮ್ ಕಾನ್ಸ್ಟಿಟ್ಯೂನ್ಸಿ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ ಯಾಕೆಂದ್ರೆ ಸರ್ ಇಪ್ಪತ್ ಮೂರು ಪರ್ಸೆಂಟ್ ಕೊಡ್ಬೇಕು ಸರ್ ನಮ್ಮ ಶಾಸಕನ್ಗೆ ಇದೆಯಾ ಜೊತೆಲಿರೋರು ಬೇರೆ ಅವ್ರನ್ನ ಬಿಟ್ಟು ಹಾಕಿ ಕಮಿಷನ್ ಕೊಡ್ಬೇಕು ಯಾಕೆ ಸರ್ ಅಂತ ಜೀವನ ಸರ್ ನನ್ನ ಹಾಕ್ತಾರೋ ಬಟ್ಟೆ ನನ್ ಸಂಪಾದನೆ ಸರ್ ನನ್ ತಿಂತಾರೋ ಅನ್ನ ನಮ್ಮ ಅಪ್ಪನ ಭಿಕ್ಷೆ ಸರ್ ಒಂದು ನನ್ನ ಹಾರ್ಡ್ ವರ್ಕು ಇನ್ನೊಂದು ನಮ್ಮಅಪ್ಪನ್ ಹಾರ್ಡ್ ವರ್ಕು ಸರ್ ಅವ್ರ ತರ ಇನ್ನೊಬ್ಬರು ಬಾಯಲ್ಲಿರೋ ಎಂಜಿನ್ ಹಾಕಿತ್ಕೊಂಡು ತಿನ್ನುವಂತ ಪ್ರಮೇಯ